ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಈ ರಾಜಕೀಯ ಪಕ್ಷಗಳ ಪ್ರಚಾರವು ಜೋರಾಗುತ್ತೆ ಇದರ ಭಾಗವಾಗಿ ಪ್ರಧಾನಿ ಮೋದಿ ಕರ್ನಾಟಕಕ್ಕೆ ಆಗಮಿಸುತ್ತಿದ್ದಾರೆ ಇನ್ನು ರಾಜ್ಯಕ್ಕೆ ಆಗಮಿಸುತ್ತಿರುವ ಪ್ರಧಾನಿ ಮೋದಿಗೆ ಕಾಂಗ್ರೆಸ್ 15 ಪ್ರಶ್ನೆಗಳನ್ನು ಕೇಳಿದೆ ನವೆಂಬರ್ 11 ರಂದು ಪ್ರಧಾನಿ ನರೇಂದ್ರ ಮೋದಿ ಕೆಂಪೇಗೌಡ ಅವರ ಪ್ರತಿಮೆ ಅನಾವರಣ ಮಾಡಲು ಬೆಂಗಳೂರಿಗೆ ಆಗಮಿಸುತ್ತಿದ್ದು ಕಾಂಗ್ರೆಸ್ ಸಾಲು ಸಾಲು ಪ್ರಶ್ನೆಗಳನ್ನು ಪ್ರಧಾನಿ ಮುಂದಿಟ್ಟಿದೆ ನಾಲ್ಕು ವರ್ಷಗಳಿಂದ ಮಳೆಯಿಂದ ನಲುಗಿರುವ ರಾಜ್ಯಕ್ಕೆ ಕೇಂದ್ರದಿಂದ ಬಂದ ಪರಿಹಾರವೆಷ್ಟು ಸ್ಮಾರ್ಟ್ ಸಿಟಿ ಜಲ ಜೀವನ್ ಮಿಷನ್ 2 ಕೋಟಿ ಉದ್ಯೋಗ ರೈತರ ಆದಾಯ ಇಮ್ಮಡಿ ಎಲ್ಲರಿಗೂ ಸ್ವಂತ ಸೂರು ಸೇರಿದಂತೆ ಯಾವುದು ಪೂರ್ಣಗೊಂಡಿದೆ ಉಪನಗರ ರೈಲು ಯೋಜನೆಗೆ ಎಷ್ಟು ಹಣ ನೀಡಿದ್ದೀರಿ ಎಂಬಂತಹ ಪ್ರಶ್ನೆಗಳು ಸೇರಿದಂತೆ ಕೆಲವು ಮಹತ್ವದ ಪ್ರಶ್ನೆಗಳನ್ನು ಕೈಪಾಳಿಯ ಮೋದಿಗೆ ಮುಂದಿಟ್ಟಿದೆ ರಾಜ್ಯಕ್ಕೆ ಆಗಮಿಸುತ್ತಿರುವ ಮೋದಿಗೆ ಕಾಂಗ್ರೆಸ್ ದಿಂದ ಪ್ರಶ್ನೆಗಳ ಸುರಿಮಳೆ 15 ಪ್ರಶ್ನೆಗಳನ್ನು ಪ್ರಧಾನಿ ಮುಂದಿಟ್ಟ ಕರ್ನಾಟಕ ಕಾಂಗ್ರೆಸ್ ಕಾಂಗ್ರೆಸ್ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಕರ್ನಾಟಕ ಬಿಜೆಪಿ ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ರಾಮಲಿಂಗಾರೆಡ್ಡಿ ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದಲ್ಲಿ ಏನು ಸಾಧನೆ ಮಾಡಿ ಗುಡ್ಡೆ ಹಾಕಿದೆ ಎಂದು ಉತ್ತರಿಸುವ ದಮ್ಮು ತಾಕತ್ತು 56 ಇಂಚಿನ ಎದೆಯ ಮಾತಿನ ಮಲರಾದ ಮೋದಿಗೆ ಇದೆ ಎಂದು ಭಾವಿಸಿ ಈ 15 ಪ್ರಶ್ನೆಗಳನ್ನು ಕೇಳಬಯಸುತ್ತಿದ್ದೇನೆ ಕಳೆದ 4 ವರ್ಷಗಳಿಂದ ರಾಜ್ಯ ನಿರಂತರವಾಗಿ ಪ್ರವಾಹಕ್ಕೆ ಸಿಲುಕಿದೆ ಈ ಸಂದರ್ಭದಲ್ಲಿ ಕರ್ನಾಟಕದ ಕಡೆ ತಲೆ ಹಾಕದ ನಿಮಗೆ ಈಗ ಚುನಾವಣೆ ಬಂದ ತಕ್ಷಣ ರಾಜ್ಯ ನೆನಪಾಯಿತೆ ಡಬಲ್ ಇಂಜಿನ್ ಸರ್ಕಾರ ಬಂದ್ರೆ ರಾಜ್ಯವನ್ನ ಅಭಿವೃದ್ಧಿಯಲ್ಲಿ ತೇಲಿಸ್ತೇವೆ ಎಂದಿದ್ರಿ ನೆನಪಿದೆಯೇ ಇನ್ನು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಸ್ಮಾರ್ಟ್ ಸಿಟಿ ಜಲ ಜೀವನ್ ಮಿಷನ್ 2 ಕೋಟಿ ಉದ್ಯೋಗ ರೈತರ ಆದಾಯ ಡಬಲ್ ಎಲ್ಲರಿಗೂ ಸ್ವಂತ ಸೂರು ಯಾವ ಒಂದು ಯೋಜನೆ ಸಂಪೂರ್ಣವಾಗಿದೆ ಹೇಳಿ ನೀವು ಕಲೆ ಹಾಕಿದ ಜಿಎಸ್ಟಿ ಹಣದಲ್ಲಿ ರಾಜ್ಯಗಳಿಗೆ ಹಂಚಿಕೆ ಆಗುವ ಅನುದಾನದ ಪಟ್ಟಿಯಲ್ಲಿ ರಾಜ್ಯಕ್ಕೆ ಎಷ್ಟನೇ ಸ್ಥಾನ ಇದೆ ಎಂದು ಹೇಳ್ತೀರಾ ಆ ಮೂಲಕ ನಿಮ್ಮ ಸಾಧನೆ ಏನು ಎಂದು ಹೇಳ್ತೀರಿ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು 11ನೇ ತಾರೀಕು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು ಕರ್ನಾಟಕವನ್ನೇ ಮರೆತು ಬಿಟ್ಟಿದ್ರು ಈಗ ಚುನಾವಣೆ ಹತ್ರ ಬರ್ತಾ ಇದೆ ಅಂತ ಹೇಳಿ ವಿಸಿಟ್ಸ್ ಸ್ಟಾರ್ಟ್ ಮಾಡಿದ್ದಾರೆ ಮೊನ್ನೆನೂ ಬಂದಿದ್ದರು ಈಗಲೂ ಕೂಡ ಚುನಾವಣೆ ಹತ್ರ ಬಂತು ಅಂತೇಳಿ ಈಗ ಪ್ರವಾಸಗಳನ್ನು ಕೈಗೊಳ್ತಾ ಇದ್ದಾರೆ ಹಾಗೆ ಬಿಜೆಪಿ ಸರ್ಕಾರ ಚುನಾವಣೆಗೆ ಮುಂಚೆ 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ದರು ಶೇಕಡ 10ರಷ್ಟು ಭರವಸೆಗಳನ್ನು ಕೂಡ ಬಿಜೆಪಿಯವರು ಈಡೇರಿಸಲಿಲ್ಲ ಮಾತಾಡ್ತಿದ್ರೆ ಮುಖ್ಯಮಂತ್ರಿಗಳು ದಮ್ಮು ಅಂತಾರೆ ತಾಕತ್ತು ಅಂತಾರೆ ನಮ್ಮ ಕೆ ಪಿ ಸಿ ಸಿಯಿಂದ ಪ್ರತಿದಿನ ನಾವು ಅವರಿಗೆ ನಿಮ್ಮ ಪ್ರಣಾಳಿಕೆಯಲ್ಲಿ ಈ ರೀತಿ ನೀವು ಹೇಳಿದ್ದೀರಿ ಇದಕ್ಕೆ ಉತ್ತರ ಕೊಡಿ ಅಂತ ಕೇಳ್ತೀವಿ ತಾಕತ್ತು ದಮ್ಮಿದ್ದವರು ಉತ್ತರ ಕೊಡಬೇಕು ತಾಕತ್ತು ಇಲ್ಲ ದಮ್ಮು ಇಲ್ಲ ಅದಕ್ಕೆ ಅವ್ರ ಕೈಯಲ್ಲಿ ಉತ್ತರ ಕೊಡೋಕ್ಕಾಗ್ತಿಲ್ಲ ಈಗ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ ಅವರು 56 ಇಂಚಿನ ಎದೆ ಇರ್ತಕ್ಕಂಥವರು 56 ಇಂಚಿನ ಎದೆ ಅಂದರೆ ಧೈರ್ಯಶಾಲಿ ಇಡುವಂಥ ಅವರಾದರೂ ಉತ್ತರ ಕೊಡಲಿ ಅಂತೇಳಿ ನಾನು ಸುಮಾರು ಒಂದು 15 ಪ್ರಶ್ನೆಗಳನ್ನು ಕೇಳಿದ್ದೀನಿ ನಿರಂತರವಾಗಿ 4 ವರ್ಷದಿಂದ ನಮ್ಮ ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಕೆಲವು ಕಡೆ ಅನಾವೃಷ್ಟಿನೂ ಆಯಿತು ಆದರೆ ನಿರಂತರವಾಗಿ 4 ವರ್ಷದಿಂದ ಅತಿವೃಷ್ಟಿ ಆಯಿತು ಇದರಲ್ಲಿ ಸುಮಾರು 2,62,000 ಮನೆಗಳು ಹಾನಿಯಾಯಿತು ಅದೇ ರೀತಿ 150,000 ಕಿಲೋಮೀಟರಷ್ಟು ರಸ್ತೆಗಳು ಹಾಳಾಯಿತು ಸುಮಾರು 30,000 ಸೇತುವೆಗಳು ಡ್ಯಾಮೇಜ್ ಆಗಿದೆ ಹಾಗೆ 55,00,000 ಹೆಕ್ಟೇರ್ ಬೆಳೆ ನಾಶ ಆಗಿದೆ ಮತ್ತು ಇದರ ಅಂದಾಜು ನಷ್ಟ 93,648 ಕೋಟಿ 93,648 ಕೋಟಿ ಕೇಂದ್ರ ಸರ್ಕಾರದಿಂದ ಎಷ್ಟು ಪರಿಹಾರ ಕೊಟ್ಟಿದ್ದೀರಾ ಮತ್ತು ಚುನಾವಣೆ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಇಲ್ಲೂ ಕೂಡ ಬಿಜೆಪಿ ಸರ್ಕಾರ ಬಂದುಬಿಟ್ರೆ ಡಬಲ್ ಇಂಜಿನ್ ಸರ್ಕಾರ ಡಬಲ್ ಸ್ಪೀಡಲ್ಲಿ ಹೋಗುತ್ತೆ ಅಂತ ಆಶ್ವಾಸನೆ ಕೊಟ್ಟು ಸ್ಮಾರ್ಟ್ ಸಿಟಿ ಬಗ್ಗೆ ಪ್ರಧಾನಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದರು
ಮತ್ತು ಜಲ್ ಜೀವನ್ ಮಿಷನ್ ಬಗ್ಗೆ ಹೇಳಿದರು, ಮತ್ತು ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದರು, ಮತ್ತು ಸ್ವಂತ ಮನೆ 2022 ಎಲ್ರಿಗೂ ಕೂಡ ಸೂರು ಸ್ವಂತ ಮನೆ ಕೂಡ ಮಾಡ್ಕೊಡ್ತೀವಿ ಅಂತ ಹೇಳಿದರು. ಇದು ಯಾವ ಒಂದು ಸ್ಥಿತಿಯಲ್ಲಿದೆ ಇದನ್ನು ಕೂಡ ಅವರು ಹೇಳಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಮತ್ತು ಜಿ ಎಸ್ ಟಿನಲ್ಲಿ ಅತಿ ಹೆಚ್ಚು ಜಿ ಎಸ್ ಟಿ ನಮ್ಮ ರಾಜ್ಯದ ಸೆಕೆಂಡ್ ಪ್ಲೇಸ್, ನಮ್ಮ ದೇಶದಲ್ಲಿ 2ನೇ ಸ್ಥಾನದಲ್ಲಿ ಜಿ ಎಸ್ ಟಿ ಕಟ್ಟೋದರಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಸೆಂಟ್ರಲ್ ಗೌರ್ಮೆಂಟ್ಗೆ ಜಿ ಎಸ್ ಟಿ ಹೋಗುತ್ತೆ, ಆದರೆ ಅನುದಾನ ಅದು ರಾಜ್ಯ ಸರ್ಕಾರಕ್ಕೆ ಹಂಚಿಕೆ ಮಾಡ್ತಾರಲ್ಲ, ಅದು 8ನೇ ಸ್ಥಾನದಲ್ಲಿದ್ದೀವಿ ಹೇಳಿ. ಅನುದಾನ 2ನೇ ಇದರಲ್ಲಿ ಜಿ ಎಸ್ ಟಿ ಕಟ್ಟೋದರಲ್ಲಿದ್ದೀವಿ. ನಮಗೆ ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡ್ತಾರಲ್ಲ, ಅದು ಯಾವುದು 2ನೇ ಸ್ಥಾನನೋ 3ನೇ ಸ್ಥಾನನೋ 4ನೇದೋ 6ನೇದೋ 7ನೇದೋ 8ನೇದೋ ಹೇಳಬೇಕಾಗತ್ತಲ್ಲ, ಅದು ಕೂಡ ಹೇಳಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತು ಈ ರಾಜ್ಯ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಅನೇಕ ಶಂಕುಸ್ಥಾಪನೆ ಉದ್ಘಾಟನೆ ಮಾಡೋದ್ರು, ಅದೆಲ್ಲ ಬಹುತೇಕ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಪ್ರಾರಂಭ ಮಾಡಿದಂಥದ್ದು. ಮತ್ತು ಅರ್ಬನ್ ರೈಲ್ವೆಗೆ 40 ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಹೇಳಿದರು. ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ ಅರ್ಬನ್ ರೈಲ್ಗೆ, ಮತ್ತು ಯಾವ ಹಂತದಲ್ಲಿದೆ, ಈಗ ಟೆಂಡರ್ ಕರೆದಿದ್ದೀರಾ ಅಥವಾ ಕೆಲಸ ಪ್ರಾರಂಭ ಆಗಿದೆಯಾ, ರಾಜ್ಯ ಸರ್ಕಾರ ಎಷ್ಟು ಹಣ ಹಾಕಿದ್ದಾರೆ, ನೀವು ಎಷ್ಟು ಹಣ ಕೊಟ್ಟಿದ್ದೀರಾ, ಸ್ಪಷ್ಟವಾಗಿ ಇದನ್ನೆಲ್ಲ ಕೂಡ ಬೆಂಗಳೂರಿನ ಜನತೆಗೆ ಹೇಳಬೇಕಾಗುತ್ತೆ. ಸಬ್ಅರ್ಬನ್ ರೈಲಿಗೆ 40 ತಿಂಗಳು ಗಡುವು ನೀಡಿದ್ದೀರಿ. ಈ ಯೋಜನೆಗೆ ಕೇಂದ್ರ ಬಿಡುಗಡೆ ಮಾಡಬೇಕಿದ್ದ ಹಣ ಎಷ್ಟು, ಈವರೆಗೂ ಎಷ್ಟು ಬಿಡುಗಡೆ ಮಾಡಿದ್ದೀರಿ, ನೀವು ಬಂದಾಗ ನಿಮ್ಮನ್ನ ಮೆಚ್ಚಿಸಲು ಬೆಂಗಳೂರು ನಗರಕ್ಕೆ ಸಿಂಗಾರ ಮಾಡಲು ರಾಜ್ಯ ಸರ್ಕಾರ 23 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆಯನ್ನ ನಿರ್ಮಿಸಿದ್ರು. ನೀವು ರಾಜ್ಯ ಬಿಡುತ್ತಿದ್ದಂತೆ ರಸ್ತೆಯ ಡಾಂಬರು ಕೂಡ ಕಿತ್ತು ಬಂತು. ಡಬಲ್ ಇಂಜಿನ್ ಸರ್ಕಾರದ ಈ ಮಹಾನ್ ಸಾಧನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಭ್ರಷ್ಟಾಚಾರದ ವಿರುದ್ಧ ಉದ್ದುದ್ದ ಭಾಷಣ ಬಿಗಿದು ನಾ ಕಾವುಂಗ ನಾ ಕಾನೇ ದುಂಗ ಎಂದು ನೀವು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರ 40% ಕಮಿಷನ್ ಕುರಿತ ದೂರು, ರುಪ್ಸಾ ಸಂಸ್ಥೆ ನೀಡಿರುವ ದೂರು, ಬೆಳಗಾವಿ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ, ಹುಬ್ಬಳ್ಳಿ ಗುತ್ತಿಗೆದಾರ ಬಸವರಾಜ್ ಅವರ ದಯಾಮರಣ ಅಜ್ಜಿ ಬಗ್ಗೆ ಬಾಯಿಗೆ ಬೀಗ ಜಡಿದುಕೊಂಡಿರುವುದು ಯಾಕೆ? ಅಲ್ಲದೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಎಂದವರು ಈಗ 70,000 ನೇಮಕಾತಿಯನ್ನೇ ದೊಡ್ಡ ಸಾಧನೆ ಎಂದು ಪ್ರಚಾರ ಪಡೆಯುತ್ತಿದ್ದೀರಿ. ಪಿಎಸ್ಐ ಶಿಕ್ಷಕರು, ಆರೋಗ್ಯ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳ ನೇಮಕಾತಿಯಲ್ಲಿ ಅಕ್ರಮ ತಾಂಡವಾಡ್ತಿದೆ. ಆದರೂ ಸಿಬಿಐ, ಇಡಿ, ಆದಾಯ ತೆರಿಗೆ ಇಲಾಖೆಗಳಿಂದ ತನಿಖೆ ಯಾಕಿಲ್ಲ? ಭ್ರಷ್ಟಾಚಾರ ವಿರುದ್ಧದ ಹೋರಾಟ ಅಂದ್ರೆ ಕಾಂಗ್ರೆಸ್ ನಾಯಕರ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸುವುದು ಮಾತ್ರವೇ ಎಂದು ಕಿಡಿಕಾರಿದ್ದಾರೆ. ಹೋದಲ್ಲಿ ಪ್ರಧಾನಮಂತ್ರಿಗಳು ಬಂದರು, ಅಂಬೇಡ್ಕರ್ ಅವರ ಒಂದು ಇನ್ಸ್ಟಿಟ್ಯೂಟ್ ಉದ್ಘಾಟನೆ ಮಾಡೋದಕ್ಕೆ ಎಲ್ಲ ರಾತ್ರಿ ಡಾಂಬರೀಕರಣ ಮಾಡಿದ್ರು, 23 ಕೋಟಿ ಖರ್ಚು ಮಾಡಿದ್ರು. ಪ್ರಧಾನಮಂತ್ರಿಗಳು ದೆಹಲಿ ಕಡೆ ಹೋಗ್ತಿದ್ದಾಗೇ ರಸ್ತೆಗಳೆಲ್ಲ ಕಿತ್ತೋಯ್ತು, 2ನೇ ದಿನಕ್ಕೆ ಕಿತ್ತೋಯ್ತು ಇವರು ಮಾಡಿದಂಥ ರಸ್ತೆಗಳು. ಬಿಬಿಎಂಪಿಗಳು ಇದು ಡಬಲ್ ಇಂಜಿನ್ನ ದೊಡ್ಡ ಸಾಧನೆ. ಆಮೇಲೆ ಭ್ರಷ್ಟಾಚಾರದ ಬಗ್ಗೆ ಈಗಾಗಲೇ ಕೆಂಪಣ್ಣವರು ಸುಮಾರು 2 ವರ್ಷ ಆಯಿತು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದು, ಅದ್ರ ಬಗ್ಗೆನೂ ಮಾತಾಡ್ತಿಲ್ಲ. ಮತ್ತು ಬೆಳಗಾವಿಯ ಸಂತೋಷ್ ಆತ್ಮಹತ್ಯೆ ಬಗ್ಗೆ, ಹುಬ್ಬಳ್ಳಿ ಬಸವರಾಜಪ್ಪ ದಯಾಮರಣಕ್ಕೆ ಕೇಳಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಮಾತಾಡಬೇಕಲ್ಲ ಪ್ರಧಾನಮಂತ್ರಿಗಳು. ಮತ್ತು 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು ವರ್ಷಕ್ಕೆ, ಅದತ್ರ 8 ವರ್ಷ ಆಯಿತು ಅವ್ರು ಬಂದು. 16 ಕೋಟಿ ಉದ್ಯೋಗ ಸೃಷ್ಟಿ ನಮ್ಮ ದೇಶದಲ್ಲಿ ಆಗಬೇಕಾಗಿತ್ತು, ಆದರೆ 8 ವರ್ಷದಲ್ಲಿ 70,000 ಉದ್ಯೋಗಗಳು ಮಾತ್ರ ಇವರು ಭರ್ತಿ ಮಾಡಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂಥ ವರ್ಷಕ್ಕೆ 2 ಕೋಟಿ ಉದ್ಯೋಗ ಬರ್ತೇ ಹೋದರು. ಆಮೇಲೆ ನಮ್ಮ ನಾವೇನು ಹೇಳ್ತಿಲ್ಲ, ಇವರೇ ಆಡಳಿತ ಪಕ್ಷರೇ ಹೇಳ್ಕೊಡ್ತಿರೋದು. ಮುಖ್ಯಮಂತ್ರಿ ಸ್ಥಾನ ಬೇಕಾಗಿದ್ದರೆ 2,500 ಕೋಟಿಗೆ ಆಫರ್ ಮಾಡೋದು,
ಮಂತ್ರಿ ಆಗಬೇಕಾದ್ರೆ 100 ಕೋಟಿ ಅಂತ ಅವ್ರು ಬಿ ಜೆ ಪಿ ಎಂ ಎಲ್ ಎಲ್ಲ ನಮ್ದೇನಿಲ್ಲ ಇದರಲ್ಲಿ ನಮ್ದೇನಿಲ್ಲ ನಾವೇನು ಆಪಾದನೆ ಮಾಡ್ತಿಲ್ಲ ಬಿ ಜೆ ಪಿ ಶಾಸ್ತ್ರ ಅವರೇ ಆಪಾದನೆ ಮಾಡ್ತಾ ಇರ್ತಕ್ಕಂಥದ್ದು ಬೆಂಗಳೂರಿಗೆ ಎಂತೆಂತ ಹೆಸರುಗಳಿತ್ತು ಸಿಲಿಕಾನ್ ಸಿಟಿ ಅಂತಿತ್ತು ಗಾರ್ಡನ್ ಸಿಟಿ ಅಂತಿತ್ತು ಪೆನ್ಷನರ್ಸ್ ಪ್ಯಾರಡೈಸ್ ಅಂತಿತ್ತು ಆಮೇಲೆ ಹೆಲ್ತ್ ಹಬ್ ಅಂತಿತ್ತು ಎಜುಕೇಷನ್ ಹಬ್ ಅಂತಿತ್ತು ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಇವತ್ತು ಬೆಂಗಳೂರಿಗೆ ಗಾರ್ಬೇಜ್ ಸಿಟಿ ಅಂತ ಹೆಸರು ಬಂತು ಗಾರ್ಬೇಜ್ ಸಿಟಿ ಜೊತೆಗೆ ಶ್ರಿಂಕಿಂಗ್ ಪಟ್ರೋಲ್ ಮುಳುಗುತ್ತಿರುವ ಶ್ರಿಂಕಿಂಗ್ ಸಿಟಿ ಅಂತ ಕೂಡ ಹೆಸರು ತಂದಿದ್ದೆ ಬಿ ಜೆ ಪಿ ಕೂಡ ದೊಡ್ಡ ಸಾಧನೆ ಬೆಂಗಳೂರಲ್ಲಿ ನಾನು 7ನೇ ಸಲ ಗೆದ್ದಿದ್ದೀನಿ ಒಂದ್ಸಲ ಕಾರ್ಪೊರೇಟರ್ ಆಗಿದ್ದೆ ರಸ್ತೆ ಗುಂಡಿಗಳಿಂದ ಸತ್ತಿದ್ದು ನಾನು ಯಾವತ್ತೂ ಕೇಳಿರಲಿಲ್ಲ ಇವರ ಅವಧಿನಲ್ಲಿ ಸುಮಾರು 20 ಜನ ರಸ್ತೆಗಳಿಂದ ಪ್ರಾಣಿಗಳನ್ನು ಕಳ್ಕೊಂಡ್ರು 20 ಜನ ಇದ್ರ ಬಗ್ಗೆನೂ ಮಾತಾಡಬೇಕಲ್ಲ 20 ಜನರ ಪ್ರಾಣ ಬರೋದಿಲ್ಲ 20 ಜನ ಸತ್ತಿರ್ತಕ್ಕಂಥದ್ದು ಮತ್ತು ಈ ಕೈ ಕಾಲು ಮುರ್ಕೊಂಡವರು ಲೆಕ್ಕನೇ ಇಲ್ಲ ಇದೆಲ್ಲ ಕೂಡ ಡಬಲ್ ಇಂಜಿನ ಸಾಧನೆ ಮತ್ತು ನಾನು ಕೂಡ ಯಾವತ್ತೂ ಕೂಡ ಹೈಕೋರ್ಟು ಸುಮಾರು 2 ವರ್ಷದ ಮಾನಿಟರ್ ಮಾಡ್ತಾಯಿದೆ ಗುಂಡಿಗಳ ಬಗ್ಗೆ 2 ವರ್ಷದ ಮಾನಿಟರ್ ಮಾಡ್ತಾಯಿದೆ ಗುಂಡಿಗಳು ಹೈಕೋರ್ಟ್ ಅಂತ ಹೇಳಿಸ್ಕೊಳ್ಳುವಂಥ ಪ್ರಮೇಯ ಯಾವತ್ತೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಯಾವ ಸರ್ಕಾರವನ್ನು ಕೂಡ ಹೇಳಿಸ್ಕೊಂಡಿರಲಿಲ್ಲ ನಿಮ್ಮಲ್ಲಿ ಮುಖ್ಯಮಂತ್ರಿ ಕುರ್ಚಿಯನ್ನ 2500 ಕೋಟಿಗೆ ಮಂತ್ರಿ ಸ್ಥಾನವನ್ನ 100 ಕೋಟಿಗೆ ಮಾರಾಟ ಮಾಡಲಾಗಿದೆ ಎಂದು ನಿಮ್ಮದೇ ಶಾಸಕರು ಹೇಳಿದ್ದಾರೆ ನಿಮ್ಮ ಈ ಅಮೋಘ ಸಾಧನೆ ಬಗ್ಗೆ ಏನ್ ಹೇಳ್ತೀರಿ ಮೇಕೆದಾಟು ಯೋಜನೆ ಆಗ್ರಹಿಸಿ ಪಾದಯಾತ್ರೆಯನ್ನ ಮಾಡಿದ್ದೇವೆ ಅದಕ್ಕೆ ಹೆದರಿದ ನಿಮ್ಮ ಸರ್ಕಾರ ಬಜೆಟ್ನಲ್ಲಿ ಯೋಜನೆಗೆ 1000 ಕೋಟಿ ಎಂದು ಘೋಷಣೆ ಮಾಡಿತು ಮೇಕೆದಾಟು ಯೋಜನೆ ಜಾರಿ ವಿಚಾರ ಎಲ್ಲಿಯವರೆಗೂ ಬಂದಿತು ಅದೇ ರೀತಿ ಮಹದಾಯಿ ವಿಚಾರದಲ್ಲೂ ರಾಜ್ಯ ಸರ್ಕಾರ 1000 ಕೋಟಿ ರೂಪಾಯಿ ಅನುದಾನ ಘೋಷಣೆ ಮಾಡಿದೆ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಹಾಗೂ ಕೇಂದ್ರದಲ್ಲಿ ಒಟ್ಟು 4 ಇಂಜಿನ್ ಸರ್ಕಾರ ನಿಮ್ಮದೇ ಇದೆ ಮಹದಾಯಿ ಯೋಜನೆ ಜಾರಿಯಾವಾಗ ಕೋವಿಡ್ ನಿಂದ ಸತ್ತವರಲ್ಲಿ ಎಷ್ಟು ಕುಟುಂಬಕ್ಕೆ ಪರಿಹಾರವನ್ನ ನೀಡಿದ್ದೀರಿ ನಿಮ್ಮ ಈ ರಾಜ್ಯ ಪ್ರವಾಸದಲ್ಲಿ ಹಿಂದಿನ ಕಾಂಗ್ರೆಸ್ ಸರ್ಕಾರದ ಮೇಲೆ ಸುಳ್ಳು ಆರೋಪ ಮಾಡದೆ ನಿಮ್ಮ ಡಬಲ್ ಇಂಜಿನ್ ಸರ್ಕಾರದ ಯಾವುದಾದರೂ 5 ಕೊಡುಗೆಗಳನ್ನ ಹೇಳಿ ಜನರಿಂದ ಚಪ್ಪಾಳೆ ಗಿಟ್ಟಿಸಿಕೊಳ್ಳಲು ಸಾಧ್ಯವೇ ನಾಡಪ್ರಭು ಕೆಂಪೇಗೌಡರು ಈ ನಗರ ಕಟ್ಟುವಾಗ ಎಲ್ಲ ಸಮುದಾಯದವರಿಗೂ ಅನುಕೂಲ ಆಗಲೆಂದು 52 ಸಮುದಾಯಗಳ ಪೇಟೆಗಳನ್ನ ನಿರ್ಮಿಸಿದ್ರು ಅದು ನಿಜವಾದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಆದ್ರೆ ನಿಮ್ಮ ಡಬಲ್ ಇಂಜಿನ್ ಸರ್ಕಾರ ಜಾತಿ ಧರ್ಮಗಳ ಹೆಸರಲ್ಲಿ ದ್ವೇಷವನ್ನ ಬಿತ್ತಿ ಸಮಾಜ ಒಡೆಯುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಮೋದಿ ವಿರುದ್ಧ ರಾಮಲಿಂಗಾರೆಡ್ಡಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮೇಕೆದಾಟು ನಾವು ಪ್ರಾರಂಭ ಮಾಡಿದ್ವಿ ಅದು ಯಶಸ್ವಿ ಆಗಿದ್ದು ಇವರಿಗೆ ತಲುಪಳಕ್ ಆಗಲಿಲ್ಲ 1000 ಕೋಟಿ ಅಂತ ಘೋಷಣೆ ಮಾಡಿದ್ರು ಬಜೆಟಲ್ಲಿ ಏನ್ ಮಾಡಿದಿರಾ 1000 ಕೋಟಿ ಎಲ್ಲಿ ಬಿಡುಗಡೆ ಮಾಡಿದಿರಾ ಓಲ್ ಯಾವ ಒಂದು ಆ ಪ್ರಾಜೆಕ್ಟ್ ಮುಂದುವರಿಸೋದಕ್ಕೆ ಏನು ನೀವು ಕಾರ್ಯಕ್ರಮ ಹಾಕ್ಕೊಂಡಿದ್ದೀರಾ ಟೆಂಡರ್ ಕರೆದಿದ್ದೀರಾ ಇಲ್ಲ ಡಿ ಪಿ ಆರ್ ಮಾಡಿಸ್ತಾ ಇದ್ದೀರಾ ಏನಾದರೂ ಹೇಳಬೇಕಲ್ಲ ಅದೇ ರೀತಿ ಮಹದಾಯಿ ವಿಚಾರದಲ್ಲೂ ಅಷ್ಟೇ ಅಲ್ಲೋಗಿ ಮುಖ್ಯಮಂತ್ರಿಗಳು 1000 ಕೋಟಿ ಅಂತ ಹೇಳಿಬಿಟ್ರು ಅಲ್ಲಿ 4 ಇಂಜಿನ್ ಇದೆ ಮಹದಾಯಿಗೆ ಸಂಬಂಧಪಟ್ಟಾಗೆ ಒಂದು ಕರ್ನಾಟಕ ಒಂದು ಮಹಾರಾಷ್ಟ್ರ ಇನ್ನೊಂದು ಗೋವಾ ಇನ್ನೊಂದು ರಾಜ್ಯ ಕೇಂದ್ರ ಅಲ್ವಾ 4 ರಾಜ್ಯಗಳು ಬಿ ಜೆ ಪಿನೇ ಒಂದು ದೇಶ 3 ರಾಜ್ಯ ಅದರ ಬಗ್ಗೆನೂ ಮಾತಾಡಬೇಕು ಮತ್ತು ಕೋವಿಡಲ್ಲಿ ಸತ್ತಂಥವ್ರಿಗೆ ಎಷ್ಟು ಜನಕ್ಕೆ ನೀವು ಪರಿಹಾರ ಕೊಟ್ಟಿದ್ದೀರಾ ವಾಸ್ತವವಾಗಿ ಅದು ಯಾಕೋ ಸರಿಯಾಗಿ ಮಾಧ್ಯಮಗಳಲ್ಲೂ ಕೂಡ ಆಚೆ ಬರಲಿಲ್ಲ ಸುಮಾರು 40 ಥರದ ವಿವಿಧ ಕಾಯಿಲೆಗಳಿದ್ದಂಥವ್ರಿಗೆ ಕೋವಿಡ್ ಬಂದರೆ ಅವರು ಸತ್ತರೆ ಕೋವಿಡ್ ಅಂತ ಸರ್ಟಿಫಿಕೇಟ್ ಕೊಡಲಿಲ್ಲ ಬಿ ಪಿ ಇದ್ದರೂ ಕೂಡ ಕೋವಿಡ್ ಬಂತಂದರೆ ಕೋವಿಡಿಂದ ಸತ್ತು ಅಂತ ಕೊಡೋದಿಲ್ಲ ಅದೇ ರೀತಿ ಶುಗರ್ ಇರ್ತಕ್ಕಂಥವ್ರು ಆರ್ಥರೈಟಿಸ್ ಇರ್ತಕ್ಕಂಥವ್ರು ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿರ್ತಕ್ಕಂಥವ್ರು ನರಗಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿರ್ತಕ್ಕಂಥವ್ರು ಇಂಜುರೀಸ್ ಆಗಿ ವಾಸಿಯಾಗಿರ್ತಾರೆ
ಕ್ಯಾನ್ಸರ್ ಬಂದು ವಾಸಿಯಾಗಿರುತ್ತೆ, ಅವ್ರಿಗೂ ಕೂಡ ಯಾರಿಗೂ ಕೂಡ ಕೊಡಲಿಲ್ಲ. 40 ಥರದ ವಿವಿಧ ಕಾಯಿಲೆಗಳಿದ್ದಂಥವ್ರಿಗೆ ಗೈಡ್ಲೈನ್ಸ್ ಪ್ರಕಾರ ಕೋವಿಡ್ ಬಂದರೆ ಅವರಿಗೆ ಸರ್ಟಿಫಿಕೇಟು ಕೋವಿಡ್ನಿಂದ ಸತ್ತರು ಅಂತ ಕೊಡಲಿಲ್ಲ. ಅದರಿಂದ ಅಂಕಿ ಸಂಖ್ಯೆ ಕಡಿಮೆ ತೋರಿಸ್ತಾರೆ. ಅದು ಬಿಟ್ಟರೂ ಕೂಡ ಅವ್ರ ಪ್ರಕಾರ 40,000 ಜನ ಸತ್ತರು ಅಂತ ಹೇಳ್ತಾರೆ, ಅವ್ರಿಗೂ ಕೂಡ ಪರಿಹಾರ ಇನ್ನೂ ಕೊಟ್ಟಿಲ್ಲ ಸರಿಯಾಗಿ. ರಾಜ್ಯ ಪ್ರವಾಸದ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಕಾಂಗ್ರೆಸ್ನವ್ರ ಮೇಲೆ ಮಾತಾಡಿದೆ, ನಮ್ಮ ಮೇಲೆ ಟೀಕೆ ಮಾಡಿದೆ. ಕಾಂಗ್ರೆಸ್ ಬಗ್ಗೆ, ನೆಹರೂರ ಬಗ್ಗೆ, ಸೋನಿಯಾ ಗಾಂಧಿಯವ್ರ ಬಗ್ಗೆ, ರಾಹುಲ್ ಗಾಂಧಿ ಬಗ್ಗೆ, ಸಿದ್ದರಾಮಯ್ಯವ್ರ ಬಗ್ಗೆ, ಯಾರ ಬಗ್ಗೆನೂ ಟೀಕೆ ಮಾಡಿದೆ. 5 ಸಾಧನೆಗಳನ್ನು ಅವ್ರು ಹೇಳಿಬಿಟ್ಟು ನಮ್ಮನ್ನು ಬೈಯೋದು ಬಿಟ್ಟು 5 ಸಾಧನೆಗಳು ಅವ್ರು ಮಾಡಿರೋದನ್ನು ಅವರು ಹೇಳಿಬಿಟ್ಟು. ಮತ್ತೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಇವ್ರು ಹೇಳ್ತಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಪ್ರಾಮಾಣಿಕವಾಗಿ ಮಾಡಿದ್ದು ಕೆಂಪೇಗೌಡರು. ಕೆಂಪೇಗೌಡರು ಸುಮಾರು 52 ಸಮುದಾಯಗಳಿಗೆ ನಮ್ಮ ಹಳೆಬೆಂಗಳೂರಲ್ಲಿ ಪೇಟೆಗಳನ್ನು ಮಾಡಿಕೊಟ್ರು. ಕುಂಬಾರರ ಪೇಟೆ, ತಿಗಳರ ಪೇಟೆ, ಗೊಲ್ಲರ ಪೇಟೆ, ಗೌಡ್ರ ಪೇಟೆ, ಎಲ್ಲ ಜನಾಂಗದವ್ರಿಗೂ ಕೂಡ ಅವರು ಪೇಟೆಗಳನ್ನು ಮಾಡಿಕೊಟ್ಟಿದ್ರು. ಅದು ಕೆಂಪೇಗೌಡರದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಈಗ ಕಬ್ಬನಪೇಟೆ ನೋಡ್ತೀವಲ್ಲ, ಒಂದೊಂದು ಗಲ್ಲಿ ಎರಡು ಗಲ್ಲಿ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಅವ್ರು ಮಾಡಿಕೊಟ್ಟಿದ್ರು ಆ ಕಾಲದಲ್ಲಿ. ಅದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಇವತ್ತೇನಾಗಿದೆ ಬಿ ಜೆ ಪಿನವರು, ಪ್ರಧಾನಮಂತ್ರಿಗಳು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಾರೆ, ಇಲ್ಲಿ ಎಲ್ಲ ವಿನಾಶ ಮಾಡ್ತಾ ಇದ್ದಾರೆ. ಕೋಮು ಕೋಮುಗಳು, ಆಮೇಲೆ ಜಗಳ, ವರ್ಗ ವರ್ಗಗಳಲ್ಲಿ ಭಾಷೆ ಭಾಷೆಯವರು ಎಲ್ಲ ಜಗಳ ತಂದಿರುವಂಥ ಕೆಲಸವನ್ನು ಇವತ್ತು ಮಾಡ್ತಾಯಿದ್ದಾರೆ. ಇದನ್ನು ಪ್ರಧಾನಮಂತ್ರಿಗಳು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ನಾನು ಹೇಳಿದ್ದೀನಿ, ಅದನ್ನು ನೀವು ಅದನ್ನು ಪಾಲಿಸಬೇಕು ಅಂತ ಇವರಿಗೆಲ್ಲ ಹೇಳಿಬಿಟ್ರು. ಬಿ ಜೆ ಪಿಗಳಿಗೆ ಬೆಳಿಗ್ಗೆ ಎದ್ರೆ ಚೇಷ್ಟೆಗಳು ಮಾಡದೆ ಆಗಿದೆ ಬಿ ಜೆ ಪಿ. ಒಟ್ಟಾರೆ ಕೆಂಪೇಗೌಡರ ಪ್ರತಿಮೆ ಅನಾವರಣಕ್ಕೆ ಬೆಂಗಳೂರಿಗೆ ಬರುತ್ತಿರುವ ಪ್ರಧಾನಿ ನರೇಂದ್ರ ಮೋದಿಗೆ ಕರ್ನಾಟಕ ಕಾಂಗ್ರೆಸ್ ಪ್ರಶ್ನೆಗಳ ಸುರಿಮಳೆಗೈದಿದೆ. ಒಟ್ಟು 15 ಪ್ರಶ್ನೆಗಳನ್ನ ಕಾಂಗ್ರೆಸ್ ಕೇಳಿದ್ದು, ಪ್ರವಾಹ ಕಳೆದ ಬಾರಿ ಬೆಂಗಳೂರಿಗೆ ಬಂದದ್ದು ಯೋಜನೆಗಳ ಅನುಷ್ಠಾನ ಸೇರಿ ಅನೇಕ ಪ್ರಶ್ನೆಗಳನ್ನ ಕಾಂಗ್ರೆಸ್ ಪ್ರಧಾನಿಗಳ ಮುಂದಿಟ್ಟಿದೆ. ಕಾಂಗ್ರೆಸ್ ಕೇಳಿದ ಈ 5 ಪ್ರಶ್ನೆಗಳಿಗೆ ಬಿಜೆಪಿ ಉತ್ತರಿಸುತ್ತಾ ಅಥವಾ ಮೋದಿಜಿ ಈ ಪ್ರಶ್ನೆಗಳ ಬಗ್ಗೆ ಮಾತಾಡ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ. Thank you.